ಶ್ರೀ ಗುರುಘಾತ ಅಧ್ಯಾಯ 33. ವಿಸ್ಮಯ ಲೀಲೆಗಳು. ಬಂಡಿಯು ಸಾಗುತ್ತಿತ್ತು. ಸೂರ್ಯದೇವನು ಅದಾಗಲೇ ನೆತ್ತಿಯ ಮೇಲಕ್ಕೆ ಬಂದಿದ್ದನು. ನಡೆದಾಡುವವರ ನೆರಳು ಅವರ ಕಾಲಬುಡಕ್ಕೇ ಬೀಳುತ್ತಿತ್ತು. ಗಾಡಿ ಚಾಲನೆ ಮಾಡುತ್ತಿದ್ದ ಶಂಕರ ಕೃಪಾನಂದ ಪರಿವ್ರಾಜಕರು, ನಾಗಣ್ಣ ನೋಡಿದೆಯಾ, ಅವರವರ ನೆರಳು ಅವರವರ ಕಾಲಬುಡದಲ್ಲಿಯೇ ಸಾಗುತ್ತಿದೆ. ದೇಹವು ಬಿಂಬ, ನೆರಳು ಛಾಯಾಬಿಂಬ, ಸತ್ಕರ್ಮ ದುಷ್ಕರ್ಮಗಳೂ ಬಿಂಬ, ಅದರ ಪರಿಣಾಮವೇ ಛಾಯಾಬಿಂಬ. ಬಿಸಿಲಿಗೆ ಬಂದು ನಿಂತವನು ನೆರಳನ್ನು ಬೇಡ ಎಂದರೆ ಬಿಡುತ್ತದೆಯೇ? ಕರ್ಮ ಮಾಡಿದ ಮೇಲೆ ಅದರ ಫಲ ಪರಿಣಾಮ ನಮ್ಮನ್ನು ಬಿಡದೆ ಬೆನ್ನಟ್ಟುತ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಮಾನವನ ಅಹಂಕಾರಕ್ಕೆ ಮಿತಿಯೇ ಇಲ್ಲವಾಗಿದೆ. ತಾನೇ ಸರ್ವಶಕ್ತ ಎಂಬಂತೆ ಬೀಗುತ್ತಿದ್ದಾನೆ. ವಾಸ್ತವವಾಗಿ ಅವನಿಗೆ ಗೊತ್ತಿರದ ಸಾವಿರಾರು ವಿಷಯಗಳಿವೆ. 5 ನಿಮಿಷದ ನಂತರ ಏನಾದೀತೆಂದು ಅವನಿಗೇ ತಿಳಿಯದು. ಹಾಗಿರುವಾಗ ಅಹಂಕಾರವೇಕೆ? ತನ್ನ ಸೃಷ್ಟಿಗೆ, ತನ್ನ ಬುದ್ಧಿವಂತಿಕೆಗೆ ಭಗವಂತನು ಕಾರಣ ಎಂಬುದನ್ನು ಮರೆತಿದ್ದಾನೆ. ಭಗವಂತನನ್ನು ಮರೆತವರಿಗೆ ಉಳಿಗಾಲವಿಲ್ಲ. ಕಾಲವೇ ಹೆಬ್ಬಾವಾಗಿ ಉಪಾಯದಿಂದ ಇಂತಹ ಪಾಪಿಗಳನ್ನು ನುಂಗುತ್ತದೆ. ಸಜ್ಜನರು ತಾಳ್ಮೆಯಿಂದ ಇರಬೇಕು. ಭಗವಂತನ ನಾಮಸ್ಮರಣೆಯನ್ನು ಬಿಡಬಾರದು. ದುರ್ಜನರಿಂದ ದೂರವಿರಬೇಕು. ದುರ್ಜನರ ಸಮೀಪದಲ್ಲಿದ್ದಾಗ ಮೌನವೇ ಲೇಸು. ಇಷ್ಟು ಸಾಕು ಬಿಡು. ಓಹ್, ಭದ್ರಾವತಿಗೆ ಇನ್ನೇನು ಪ್ರವೇಶ ಮಾಡಲಿದ್ದೇವೆ. ಏನಪ್ಪ ನಾಗಣ್ಣ, ಗಾಡಿ ರಸ್ತೆ ಬದಿಗೆ ನಿಲ್ಲಿಸುತ್ತೇನೆ. ನಂದೀಶ ಗಣೇಶರಿಗೆ ಸ್ವಲ್ಪ ನೀರು ಕುಡಿಸು. ಗ್ಯಾಸ್ ಸ್ಟವ್ ಪಾತ್ರೆ ಹೊರತೆಗೆದು ಇಬ್ಬರಿಗೂ ಚಹಾ ಮಾಡಪ್ಪ. ಹಾಲು ಇಲ್ಲ ಅಂತ ಗೊತ್ತು. ಹಾಲಿನ ಪುಡಿ ಇದೆಯಲ್ಲ, ಅದನ್ನೇ ಹಾಕಿ ಮಾಡು ಎಂದರು. ರಸ್ತೆ ಪಕ್ಕದ ಮರದ ನೆರಳಿಗೆ ಗಾಡಿ ನಿಲ್ಲಿಸಿದರು. ಮರದ ಬುಡದಲ್ಲಿ ಸ್ಟವ್ ಇಟ್ಟು ಚಹಾ ತಯಾರಿಸಿ ಸ್ವಾಮೀಜಿಗೆ ಕೊಟ್ಟನು. ಅವರು ಗುಟುಕರಿಸಿ, ಆಹಾ ಬಹಳ ಚೆನ್ನಾಗಿದೆ ಕಣಯ್ಯ, ನೀನು ಬೇಗನೆ ಕುಡಿ, ಆರಿ ಹೋದೀತು ಎಂದರು. ಗುರು ಶಿಷ್ಯರು ಆನಂದವಾಗಿ ಚಹಾ ಸೇವಿಸಿ ಗಾಡಿ ಏರಿದರು. ಗಾಡಿಯು ಭದ್ರಾವತಿಯ ಮುಖ್ಯ ರಸ್ತೆಯಲ್ಲಿ ಸಾಗಿ ಶಿವಮೊಗ್ಗದ ಕಡೆಗೆ ಹೊರಟಿತು. ಗಾಡಿ ಚಾಲನೆಯ ಸ್ಥಳದಲ್ಲಿ ನಾಗಶರ್ಮನಿದ್ದ ಒಳಬದಿಯಲ್ಲಿ ಪರಿವ್ರಾಜಕರು ಹಿಂಬದಿಯತ್ತ ಕಾಲು ಚಾಚಿ ಕುಳಿತರು. ಶರ್ಮಣ್ಣ, ಚಹಾ ಕುಡಿದಿದ್ದೇವೆ, ಆತುರ ಏನೂ ಇಲ್ಲ, ನಿಧಾನವಾಗಿ ಗಾಡಿ ಓಡಿಸು. ನಾವು ಶಿವಮೊಗ್ಗ ತಲುಪುವುದರೊಳಗೆ ಶ್ರೀ ಗುರುನಾಥರಿಗೆ ಸಂಬಂಧಪಟ್ಟ ಒಂದಿಷ್ಟು ವಿಸ್ಮಯದ ಪ್ರಸಂಗಗಳನ್ನು ಹೇಳುತ್ತೇನೆ. ಶಾಸ್ತ್ರಿಗಳ ಮನೆಯಲ್ಲೇ ಇವತ್ತು ಮಧ್ಯಾಹ್ನದ ವಿಶ್ರಾಂತಿ, ರಾತ್ರಿ ವಾಸ್ತವ್ಯ. ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ಮಹಾಮಹಿಮ ಮಹಾತಾಯಿ ಹೆಳವನಕಟ್ಟೆಗಿರಿಯಮ್ಮನವರ ಸನ್ನಿಧಿ ಕುಮಾರಘಟ್ಟಕ್ಕೆ ಹೋಗೋಣ. ಮುಂದೆ ಹೇಗೆ ಅಂತ ಆಮೇಲೆ ಹೇಳುತ್ತೇನೆ. ಸರಿ, ಈಗ ಏನಪ್ಪ ಅಂದರೆ ವಿಸ್ಮಯದ ವಿಚಾರ. ಶ್ರೀ ಗುರುನಾಥನಿದ್ದೆಡೆ ಏನಾದರೂ ಒಂದು ವಿಸ್ಮಯದ ಪ್ರಸಂಗಗಳು ನಡೆಯುತ್ತಿದ್ದವು, ಇಲ್ಲವೇ ಅವರ ದಿವ್ಯಶಕ್ತಿಯಿಂದ ಬೇರೆಲ್ಲೋ ವಿಸ್ಮಯಗಳು ಘಟಿಸುತ್ತಿದ್ದವು. ಇದೊಂದು ವಿಸ್ಮಯದ ಪ್ರಸಂಗ. ಇದನ್ನು ಸ್ವತಃ ಶ್ರೀ ಗುರುನಾಥರೇ ಅರಸೀಕೆರೆ ಆಶ್ರಮದಲ್ಲಿ ಆರಾಧನೆ ಊಟವಾದ ಬಳಿಕ ಭಕ್ತ ಸಮೂಹದ ಎದುರು ಸಂಬಂಧಪಟ್ಟ ಗೃಹಸ್ಥನಿಂದಲೇ ಹೇಳಿಸಿದರು. ಇದು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ಕೃಪೆಯಿಂದ ಆಯಿತು ಎಂದು ಶ್ರೀ ಗುರುನಾಥರು ಹೇಳಿದರೇ ಹೊರತು ನನ್ನ ಶಕ್ತಿ, ನನ್ನ ಮಹಿಮೆ ಎಂಬ ಪದವನ್ನು ಬಳಸಲಿಲ್ಲ. ಇದು ನನಗೆ ನೆನಪಿದೆ. ಸುಮಾರು 10 ವರ್ಷದಷ್ಟು ಹಿಂದಿನ ಈ ಪ್ರಸಂಗವನ್ನು ನನಗೆ ನೆನಪಿದ್ದಂತೆ ಹೇಳುತ್ತೇನೆ. ಇಲ್ಲಿ ವಿವರಗಳು ಮುಖ್ಯವಲ್ಲ, ಅವರ ಅಲೌಕಿಕ ಶಕ್ತಿ ಮಾತ್ರ ಮುಖ್ಯ. ಅದನ್ನು ಕೇಳುವವನಾಗು. ಒಮ್ಮೆ ಬ್ಯಾಂಕ್ ಉದ್ಯೋಗಿಯೋರ್ವರು ಅವರಿಂದ ಯಾವ ತಪ್ಪೂ ಆಗದಿದ್ದರೂ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಬಂದಿದೆ ಎಂಬ ಕಾರಣಕ್ಕೆ ಸುಮಾರು ದೊಡ್ಡ ಮೊತ್ತದ ಹಣ ಬ್ಯಾಂಕಿಗೆ ಕಟ್ಟಬೇಕು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಯಿತು. ಅದಕ್ಕಾಗಿ ಅವರಿಗೆ ನೋಟಿಸ್ ಬಂದಿತು. ಆ ನೋಟಿಸ್ಗೆ ಅವರು ವಿವರಣೆ ನೀಡಿದರು. ಆದರೂ ಆಡಳಿತ ಮಂಡಳಿಯವರು ತೃಪ್ತರಾಗಲಿಲ್ಲ. ಅವರು ಚಿಂತೆಗೀಡಾದರು. ಅವರು ಗುರುವರಿಯರಲ್ಲಿ ಅಪಾರವಾದ ಶ್ರದ್ಧಾಭಕ್ತಿ ಹೊಂದಿದ್ದರು. ಗುರು ನಿವಾಸಕ್ಕೆ ಈ ಸಂದರ್ಭದಲ್ಲಿ ಬಂದರು. ಆಗ ಗುರುಗಳು, ನೀನು ಆ ಮಠದಲ್ಲಿ ಮಧ್ಯಾಹ್ನದ ಊಟ ಮುಗಿಯುವ ವೇಳೆಗೆ ಹೋಗು. ಒಳ್ಳೆಯ ವಿಳೆದೆಲೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತೆಗೆದುಕೊಂಡು ಹೋಗಿ ಊಟ ಮುಗಿಸಿಕೊಂಡು ಆಚೆ ಬರುವವರಿಗೆ ಕೊಡುತ್ತಾ ಹೋಗು, ಒಳ್ಳೆಯದಾಗುತ್ತೆ ಎಂದರು.
ಇವರು ಅದೇ ರೀತಿ ಗುರುಗಳು ತಿಳಿಸಿದ ಮಠಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿಳೆಯದೆಲೆಯನ್ನು ತೆಗೆದುಕೊಂಡು ಮಧ್ಯಾಹ್ನದ ವೇಳೆಗೆ ಹೋದರು. ಭೋಜನ ಶಾಲೆಯಲ್ಲಿ ಊಟ ಮುಗಿಸಿ ಭಕ್ತರು ಹೊರಬರುವ ಜಾಗದಲ್ಲಿ ನಿಂತುಕೊಂಡರು. ಅವರಿಗೆ ವಿಳ್ಯದೆಲೆ ಕೊಡುತ್ತಾ ಹೋದರು. ರಾಜ್ಯದ ಬಹುದೂರದ ಜಿಲ್ಲಾ ಕೇಂದ್ರದಿಂದ ಬಂದಿದ್ದ ಭಕ್ತರ ಗುಂಪೊಂದು ಊಟ ಮಾಡಿ ಹೊರಬರುತ್ತಿದ್ದಂತೆಯೇ, ಅರೆ, ಇಂತಹ ವಿಳೆದೆಲೆ ಬೇಕೆಂದು ನಾವು ಹುಡುಕುತ್ತಿದ್ದೆವು, ನೀವು ಅದನ್ನೇ ತಂದಿದ್ದೀರಿ ಎಂದು ತುಂಬಾ ಹರ್ಷಪಟ್ಟು ವಿಳೆದೆಲೆಯನ್ನು ಪಡೆದು ಸೇವಿಸಿದರು. ಗುರುಗಳ ಆದೇಶವನ್ನು ಪಾಲಿಸಿದ ಬ್ಯಾಂಕ್ ಉದ್ಯೋಗಿಯು ಮನೆಗೆ ವಾಪಸಾದರು. 8-10 ದಿನಗಳು ಕಳೆಯಿತು. ಬ್ಯಾಂಕ್ ಆಡಳಿತ ಮಂಡಳಿಯವರಿಂದ ಇವರಿಗೆ ಒಂದು ಪತ್ರ ಬಂದಿತು. ಲೆಕ್ಕಾಚಾರದಲ್ಲಿ ಉಂಟಾಗಿದ್ದ ವ್ಯತ್ಯಾಸವು ಈಗ ಸರಿಯಾಗಿದೆ, ನೀವು ಬ್ಯಾಂಕಿಗೆ ಹಣ ಕಟ್ಟಬೇಕಿಲ್ಲ ಎಂದು ಅದರಲ್ಲಿ ತಿಳಿಸಲಾಗಿತ್ತು. ಗುರು ಕಾರುಣ್ಯದ ವ್ಯಾಪ್ತಿಯನ್ನು ಅರಿತವರಾರು? ಪರಮ ಸಾತ್ವಿಕರಾದ ಆ ಗುರುಭಕ್ತರು ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟರು. ಗುಡ್ಡದಂತೆ ಬಂದೆರಗಿದ ಆಪತ್ತು ಕಡ್ಡಿಯಂತಾಗಿ ಆ ಪ್ರಮಾಣದಲ್ಲೂ ಉಳಿಯದೆ ಹಾರಿಹೋಯಿತು. ಇದಾಯಿತಲ್ಲ, ಈಗ ಇನ್ನೂ ಆಶ್ಚರ್ಯಕರ ಪ್ರಸಂಗವೊಂದಿದೆ ಕೇಳು. ವಾಹನ ವಿತರಕನ ಸಮಸ್ಯೆಯನ್ನು ಶ್ರೀ ಗುರುನಾಥರು ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಬಗೆಹರಿಸಿಕೊಟ್ಟರು. ಅದು ಯಾವ ರೀತಿ ಎಂಬುದರ ವಿವರಣೆ ಹೀಗಿದೆ, ಆಲಿಸು. ಗುರು ಕಾರುಣ್ಯದ ತಂಗಾಳಿಯನ್ನು ಬಲ್ಲವರೇ ಬಲ್ಲರು. ಅದು ಎಲ್ಲರಿಗೂ ಸುಲಭವಾಗಿ ಸಿಗುವಂತಹುದಲ್ಲ. ಸಿಕ್ಕವರು ಗುರುತತ್ವದ ಹಾದಿಯನ್ನಲ್ಲದೆ ಬೇರೆ ಹಾದಿಯನ್ನೂ ತುಳಿಯುವುದೂ ಇಲ್ಲ. ಗುರುಭಕ್ತರೊಬ್ಬರು ವಾಹನ ಮಾರಾಟದ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವಾಹನ ಪೂರೈಕೆ ಮಾಡುತ್ತಿದ್ದ ಸಂಸ್ಥೆಗೆ ಸಕಾಲದಲ್ಲಿ ಹಣ ಪಾವತಿಸುತ್ತಿದ್ದರು. ಅದೊಂದು ಸಲ ಸಂಸ್ಥೆಯು ತಗಾದೆ ತೆಗೆದು ಸುಮಾರು 12 ಲಕ್ಷ ರು ಬಾಕಿ ಉಳಿಸಿಕೊಂಡಿದ್ದೀರಿ, ಈ ಹಣವನ್ನು ಸಂಸ್ಥೆಯ ಕೇಂದ್ರ ಕಚೇರಿಗೆ ಬಂದು ಬೇಗನೆ ಪಾವತಿಸಬೇಕು ಎಂದು ನೋಟೀಸು ನೀಡಿತು. ಇವರು ಕಂಗಾಲಾದರು. 1,000 ಮೈಲಿ ದೂರದಲ್ಲಿದ್ದ ಕೇಂದ್ರ ಕಚೇರಿ ಸ್ಥಳಕ್ಕೆ ಹೋಗುವ ಮುನ್ನ ಗುರುನಿವಾಸಕ್ಕೆ ಬಂದು ಗುರುದರ್ಶನ ಮಾಡಿ ಆಶೀರ್ವಾದ ಪಡೆದು ಪ್ರಯಾಣ ಬೆಳೆಸಿದರು. ಕೇಂದ್ರ ಕಚೇರಿಗೆ ಬಂದರು. ಸಂಬಂಧಪಟ್ಟ ವಿಭಾಗದ ಮುಖ್ಯಸ್ಥನೊಂದಿಗೆ ಮಾತುಕತೆ ನಡೆಸಿದರು. ನಂತರ ಗುರು ಪ್ರೇರಣೆಯೋ ಎಂಬಂತೆ 1 ವರ್ಷದಿಂದ ತಾವು ಹಣ ಪಾವತಿಸಿದ್ದ ವಿವರಗಳನ್ನು ತೋರಿಸಬೇಕೆಂದು ಕೇಳಿದರು. ಮುಖ್ಯಸ್ಥನು ಇವರ ಫೈಲ್ ತೆಗೆದು ಹಣ ಪಾವತಿ ವಿವರಗಳನ್ನು ಹೇಳತೊಡಗಿದ. ಇವರು ಗುರುತು ಹಾಕಿಕೊಂಡರು. ಗುರುಭಕ್ತರಾದ ಆ ವಾಹನ ವಿತರಕರು ಒಟ್ಟಾರೆ 2 ಲಕ್ಷ ರೂಗಳಷ್ಟು ಅಧಿಕವಾಗಿ ಹಣ ಪಾವತಿ ಮಾಡಿರುವುದು ಬೆಳಕಿಗೆ ಬಂದಿತು. ನೋಟಿಸ್ ನೀಡಿದ್ದ ಮುಖ್ಯಸ್ಥನು ಬೆಪ್ಪಾಗಿ ಕುಳಿತ. ಇವರು ಲೆಕ್ಕ ಇತ್ಯರ್ಥ ಮಾಡಿ ಎಂದು ಪಟ್ಟು ಹಿಡಿದರು. ಕಡತಗಳನ್ನು ತೆಗೆಸಿದರು. ಕಡತಗಳಲ್ಲಿ ಇದ್ದ ದಾಖಲೆಯ ಪ್ರಕಾರ ಇವರು ಹೆಚ್ಚುವರಿ ಹಣ ಪಾವತಿ ಮಾಡಿರುವುದು ಬೆಳಕಿಗೆ ಬಂತು. ಆಗ ಇವರು ಹೆಚ್ಚುವರಿಯಾಗಿ ಪಾವತಿ ಮಾಡಿದ ಹಣವನ್ನು ಕೇಂದ್ರದ ಮುಖ್ಯಸ್ಥನು ಚೆಕ್ ಮೂಲಕ ಹಿಂದಿರುಗಿಸಿದ. ಅಪ್ತ ಗುರು ನಿವಾಸದಲ್ಲಿ ಗುರುವರಿಯರು ಇವರ ಕೆಲಸ ಮುಗಿಯುವವರೆಗೂ ಕುಳಿತ ಜಾಗ ಬಿಟ್ಟು ಎದ್ದಿರಲಿಲ್ಲ. ಬಾಕಿ ಪಾವತಿ ಹೇಗೆಂದು ಚಿಂತಾಕ್ರಾಂತರಾಗಿ ಹೋದ ಗುರುಭಕ್ತ ಉದ್ಯಮಿಯು 2 ಲಕ್ಷ ರು ಅಧಿಕ ಪಾವತಿ ಹಣದೊಂದಿಗೆ ನಗುಮೊಗದೊಂದಿಗೆ ಊರಿಗೆ ಹಿಂದಿರುಗುವಂತಾಯಿತು. ಗುರು ಕೃಪೆಯು ಎಷ್ಟು ಅಗಾಧವಾದುದೆಂದರೆ ಅದನ್ನು ಬಣ್ಣಿಸಲು ಪದಗಳೇ ಸಾಲುವುದಿಲ್ಲ. ನೋಡು ನಾಗಣ್ಣ, ಗಾಡಿ ಓಡಲು ಎತ್ತಬೇಕು, ಅಂದರೆ ಎತ್ತಿನ ಶಕ್ತಿಯಿಂದ ಗಾಡಿ ಓಡುತ್ತದೆ. ಅದೇ ರೀತಿ ಆಧುನಿಕ ವಾಹನಗಳಾದ ಲಾರಿ, ಕಾರು, ಬಸ್ಸು ಓಡಲು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೇಕು. ಆದರೆ ಇದಾವುದೂ ಇಲ್ಲದೆ ಕಾರು ಓಡಲು ಸಾಧ್ಯವೇ? ಅದೂ ಸಾಧ್ಯವಾಯಿತು. ಈ ವಿಸ್ಮಯಕ್ಕೆ ಅಂತಹ ಶಕ್ತಿಯಾಗಿದ್ದವರು ಶ್ರೀ ಗುರುನಾಥರು. ಆ ಪ್ರಸಂಗವನ್ನು ವಿವರಿಸುತ್ತೇನೆ, ಆಲಿಸು. ಅದೊಂದು ದಿನ ಸಂಜೆ ಶ್ರೀಗುರುಗಳು ಸ್ವನಿವಾಸದಲ್ಲಿ ಭಕ್ತರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು. ಹೊರಗೆ ಕಾರು ಇದೆಯೇ ಎಂದು ಕೇಳಿದರು. ದೂರದ ಊರಿನ ಭಕ್ತರೋರ್ವರು ಡೀಸೆಲ್ ಕಾರು ತಂದಿದ್ದರು. ಕಾರು ಚಾಲಕನೂ ಇದ್ದ. ಗುರುಗಳು ಎದ್ದು ಒಳಗಿದ್ದ ತಮ್ಮ ತಾಯಿಯವರನ್ನು ಕರೆದು ಬಾಣಾವರಕ್ಕೆ ಹೋಗೋಣ ಎಂದು ಹೊರಡಿಸಿದರು. ಶ್ರೀ ಗುರುನಾಥರು ಮತ್ತು ಅವರ ತಾಯಿಯವರು ಕಾರಿನಲ್ಲಿ ಕುಳಿತರು. ಕಾರು ಬಾಣಾವರವನ್ನು ತಲುಪಿತು. ಅಲ್ಲಿ ಸ್ವಲ್ಪ ಹೊತ್ತು ವೇದಿಕೆಗೆ ಗೌರವ ಸಲ್ಲಿಸಿದ ಬಳಿಕ ಹೊರಬಂದ ಗುರುವರಿಯರು ಈಗ ಕೂಡಲಿಗೆ ಹೋಗಬೇಕಲ್ಲ ಎಂದು ಚಾಲಕನಿಗೆ ಹೇಳಿದರು. ಆಗ ಚಾಲಕನು ಡೀಸೆಲ್ ಮುಗಿದಿದೆ ಗುರುಗಳೇ, ಹೇಗೆ ಹೋಗುವುದು ಎಂದು ವಿನೀತನಾಗಿ ತಿಳಿಸಿದ. ಎಲ್ಲ ಆಗುತ್ತೆ, ಯೋಚಿಸಬೇಡ ಎನ್ನುತ್ತಾ ತಾಯಿಯವರೊಂದಿಗೆ ವಾಹನ ಹತ್ತಿ ಕುಳಿತರು. ಸ್ಟಾರ್ಟ್ ಮಾಡಯ್ಯ ಎಂದರು. ವಾಹನ ಸ್ಟಾರ್ಟ್ ಆಯಿತು. ಪಯಣ ಸಾಗಿತು.
ನಂತರದಲ್ಲಿ ಸಿಕ್ಕ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಸಿಗಲಿಲ್ಲ. ಕೂಡಲೇ ತಲುಪುವ ವೇಳೆಗೆ ಸಮಯ ನಡುರಾತ್ರಿಯನ್ನು ತಲುಪಿತ್ತು. ಅಲ್ಲಿ ಹಿರಿಯ ಶ್ರೀಗಳವರು ಶ್ರೀ ಗುರುನಾಥರಿಗಾಗಿ ಕಾಯುತ್ತಿದ್ದರು. ಶ್ರೀಗಳವರೊಂದಿಗೆ ಮಾತುಕತೆ ಹಾಗೂ ವೇದಿಕೆಗಳಿಗೆ ಗೌರವ ಸಮರ್ಪಣೆ ಪ್ರಸಾದ ಸ್ವೀಕಾರವೂ ಆಯಿತು. ಗುರುಗಳು ತಾಯಿಯವರೊಂದಿಗೆ ಮತ್ತೆ ವಾಹನ ಹತ್ತಿ ಕುಳಿತರು. ಚಾಲಕನು ವಾಹನ ಚಾಲನೆ ಮಾಡಿದ. ಯಾವುದೇ ಅಡೆ ತಡೆ ಇಲ್ಲದೆ ವಾಹನವು ಗುರು ನಿವಾಸವನ್ನು ತಲುಪಿತು. ವಾಹನದಿಂದ ಇಳಿದ ಶ್ರೀ ಗುರುನಾಥರು ಡೀಸೆಲ್ ಇದೆಯಾ ಅಂತ ನೋಡಿಕೊಳ್ಳಪ್ಪ ಎನ್ನುತ್ತಾ ಮನೆಯೊಳಕ್ಕೆ ತಾಯಿಯವರೊಂದಿಗೆ ನಡೆದರು. ಚಾಲಕನು ಇಂಧನ ಟ್ಯಾಂಕ್ ಅನ್ನು ಪರಿಶೀಲಿಸಿ ನಿಬ್ಬೆರಗಾದ. ಅಲ್ಲಿ ಡೀಸೆಲ್ ಇರಲೇ ಇಲ್ಲ. ಗುರು ಶಕ್ತಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಇಂತಹ ದೃಢ ನಂಬಿಕೆ ಹೊಂದಿ ಗುರುವಿಗೆ ಪೂರ್ಣವಾಗಿ ಶರಣಾಗಬೇಕಾದುದು ಮಾತ್ರ ನಮ್ಮ ಕರ್ತವ್ಯ. ಗುರು ತತ್ವವು ಮುಂದಿನದನ್ನು ನೋಡಿಕೊಳ್ಳುತ್ತದೆ. ನಮ್ಮ ಗುರುವರಿಯರಿಂದ ವಿಸ್ಮಯಗಳು ಊಹಿಸಲಾಗದ ರೀತಿಯಲ್ಲಿ ಘಟಿಸುತ್ತಿದ್ದವು. ಒಮ್ಮೆ ಶ್ರೀ ಗುರುಗಳು ಇದ್ದದ್ದು ಒಂದೆಡೆ, ಆದರೆ ಸಾವಿರಾರು ಮೈಲಿ ದೂರದ ಪುಣ್ಯಕ್ಷೇತ್ರವೊಂದರಲ್ಲಿ ಒಂದು ಫೋಟೋದಲ್ಲಿ ಅವರು ಪ್ರತ್ಯಕ್ಷರಾದರು. ಬೆರಗಾದೆಯಲ್ಲವೇ? ಆಶ್ಚರ್ಯ, ಆದರೂ ಇದು ಸತ್ಯ. ಈ ಘಟನೆ ಹೀಗಿದೆಯಪ್ಪ. ಗುರು ಕಾರುಣ್ಯವನ್ನು ಪದಗಳಲ್ಲಿ ಬಣ್ಣಿಸುವುದೆಂದರೆ ಸಾಗರವನ್ನು ಬುಗಸೆಯಲ್ಲಿ ಹಿಡಿದಂತೆ. ಗುರು ಕೃಪೆಯ ಮಾಧುರ್ಯಕ್ಕೆ ಅಳತೆಗೋಲಿಲ್ಲ. ಆ ರೀತಿ ಅಳತೆ ಮಾಡಲು ಹೊರಟರೆ ಅದು ಹರಿಯುವ ನೀರನ್ನು ಅಳತೆ ಮಾಡಿದಂತೆ. ಭಾಷೆಗೆ ನಿಲುಕದ ಘನಾನುಭವವೇ ಗುರುಮಹಿಮೆ. ಶುಭ್ರ ನೀಲಾಕಾಶವನ್ನು ಕನ್ನಡಿಯಲ್ಲಿ ನೋಡಿ ಗಾಜು ಮುಟ್ಟಿ ಆಕಾಶವನ್ನೇ ಮುಟ್ಟಿದವೆಂದು ಸಮಾಧಾನಿಸಿಕೊಳ್ಳುವಂತೆ ನಾವು ಗುರುವಿನ ಮಹತಿಯನ್ನು ಅಲ್ಲೊಂದು ಇಲ್ಲೊಂದು ಅಣುವಿನಷ್ಟು ಕಂಡುಕೊಳ್ಳುತ್ತಿದ್ದೇವೆ. ಇಷ್ಟಾದರೂ ಅರ್ಹತೆಯನ್ನು ದಯಪಾಲಿಸಿದ ಗುರು ತತ್ವದ ಆದ್ಯಂತರಹಿತ ಶಕ್ತಿಗೆ ಅನುಗಾಲವೂ ಕೃತಜ್ಞರಾಗಿರುವುದನ್ನು ಬಿಟ್ಟು ಪಾಮರರಾದ ನಾವು ಬೇರೇನು ತಾನೇ ಮಾಡಲು ಸಾಧ್ಯ? ಒಮ್ಮೆ ತಾಲೂಕು ಕೇಂದ್ರದಲ್ಲಿದ್ದ ದಂಪತಿ ಕಾಲೇಜು ವಿದ್ಯಾಭ್ಯಾಸ ಮಾಡುತ್ತಿದ್ದ ಮಗಳನ್ನು ಅಜ್ಜಿಯೊಂದಿಗೆ ಮನೆಯಲ್ಲಿ ಬಿಟ್ಟು ಬದರಿ ಪ್ರವಾಸಕ್ಕೆ ಹೋದರು. ಇತ್ತ ಶ್ರೀ ಗುರುನಾಥರು ಈ ದಂಪತಿ ಮನೆಗೆ ಬಂದರು. ಮಗಳು ಅಪ್ಪ ಅಮ್ಮ ಬದರಿ ಪ್ರವಾಸಕ್ಕೆ ಹೋಗಿದ್ದಾರೆ ಎಂದು ತಿಳಿಸಿದಳು. ಅವರಿಬ್ಬರೇ ಹೋದರೆ ನನ್ನನ್ನು ಬಿಟ್ಟು ಹೋದರಲ್ಲ, ಕರೆದಿದ್ರೆ ನಾನೂ ಹೋಗುತ್ತಿದ್ದೆ ಎಂದರು. ಅವಧೂತರ ಭಾಷೆ ನಿಗೂಢವಾದುದು. ಈ ಮಾತಿನಲ್ಲೂ ನಿಗೂಢತೆ ಇದೆ. ಸ್ವಲ್ಪ ಸಮಯದ ಬಳಿಕ ಅವಧಿ ಭೂತ ಗುರುಗಳು ಬೇರೆಲ್ಲಿಗೋ ಹೋದರು. ಆ ಹುಡುಗಿ ಅವರ ತಂದೆಗೆ ಫೋನ್ ಮಾಡಿ ಶ್ರೀ ಗುರುನಾಥರು ಬಂದಿದ್ದು ಹಾಗೂ ಅವರು ಹೇಳಿದ ಮಾತುಗಳನ್ನು ತಿಳಿಸಿದಳು. ಆಗ ಗುರುಭಕ್ತರಾದ ಅವಳ ತಂದೆಯು, ಇಲ್ಲ, ನಾನು ಅವರನ್ನು ಬಿಟ್ಟು ಬಂದಿಲ್ಲ, ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೀನಿ ಎಂದರು. ಇದರ ಅರ್ಥ ನಾನು ನಿರಂತರ ಗುರುಸ್ಮರಣೆ ಮಾಡುತ್ತಿದ್ದೇನೆ ಎಂಬುದಾಗಿತ್ತು. ಈ ರೀತಿ ಉತ್ತರ ಕೊಟ್ಟ ಬಳಿಕ ಅವರು ಬದರಿ ಶ್ರೀ ಕ್ಷೇತ್ರದ ಒಂದು ಮಂದಿರದೊಳಗೆ ಹೋದರು. ಅಲ್ಲಿ ದೊಡ್ಡ ಗಾತ್ರದ ಒಂದು ಫೋಟೋ ಇತ್ತು. ನೋಡ ನೋಡುತ್ತಿದ್ದಂತೆ ಶ್ರೀ ಗುರುನಾಥರು ಆ ಫೋಟೋದ ಪೂರ್ಣ ಅಳತೆಯಲ್ಲಿ ಆ ಗುರುಭಕ್ತ ಗೃಹಸ್ಥರಿಗೆ ದರ್ಶನ ನೀಡಿ ಆಶೀರ್ವದಿಸಿ ಅದೃಶ್ಯರಾದರು. ಆ ಗೃಹಸ್ಥರಿಗೆ ರೋಮಾಂಚನ ಉಂಟಾಯಿತು. ಅವರು ಒಂದು ಅಲೌಕಿಕ ವಿಸ್ಮಯಕ್ಕೆ ಸಾಕ್ಷಿಯಾದರು. ನಮ್ಮ ಶ್ರೀ ಗುರುಗಳು ಶ್ರೀ ಗುರುನಿವಾಸದಲ್ಲಿ ಈ ಹಿಂದಿನ ಗುರುವರಿಯರ ವೇದಿಕೆಗಳಲ್ಲಿ ಭಕ್ತರ ಮನೆಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದರು. ಆದರೆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ಕಾಣಿಸಿಕೊಂಡರು. ಅದು ಬಹುಶಃ ಆ ಬ್ಯಾಂಕ್ ನೌಕರರ ಭಾಗ್ಯೋದಯದ ಸೂಚನೆ ಇದ್ದಿತು. ಆ ಸನ್ನಿವೇಶ ಹೀಗಿತ್ತು. ಒಮ್ಮೆ ಗುರುವರಿಯರು ರಾಜಧಾನಿಯಲ್ಲಿ ಪರಿಚಿತರಿಗೆ ಸಂಬಂಧಪಟ್ಟ ಬ್ಯಾಂಕ್ ಒಂದಕ್ಕೆ ಬ್ಯಾಂಕ್ ಕೆಲಸದ ವೇಳೆ ಪ್ರಾರಂಭವಾಗುವುದಕ್ಕೆ ಮೊದಲೇ ಭೇಟಿ ನೀಡಿದ್ದರು. ಗುರುಗಳ ಜೊತೆ ಒಂದಿಷ್ಟು ಮಂದಿ ಭಕ್ತರು ಬಂದಿದ್ದರು. ಬ್ಯಾಂಕ್ ಕೆಲಸದ ವೇಳೆ ಆರಂಭವಾಗಲು ಇನ್ನೂ 5 ನಿಮಿಷವಿದೆ ಎನ್ನುವಾಗ ಇಬ್ಬರು ಮಹಿಳಾ ಉದ್ಯೋಗಿಗಳು ಆತುರಾತುರವಾಗಿ ಬಂದು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡರು. ಗುರುಗಳು ಸಾಕಷ್ಟು ದೂರದಲ್ಲಿ ಕುಳಿತಿದ್ದರು. ಈ ಇಬ್ಬರು ಉದ್ಯೋಗಿಗಳನ್ನು ನೋಡಿ, ನೋಡು, ಮೊದಲು ಬಂದು ಕುಳಿತುಕೊಂಡಳಲ್ಲ, ಅವಳಿಗೆ ಇವತ್ತು ತಿಂಡಿ ಮಾಡೋಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಅವಳು ತಿಂಡಿ ತಿಂದಿಲ್ಲ. ಆಮೇಲೆ ಬಂದು ಪಕ್ಕದ ಕುರ್ಚಿಯಲ್ಲಿ ಕುಳಿತಳಲ್ಲ, ಅವಳು ಊಟದ ಡಬ್ಬಿಯನ್ನು ಸಿದ್ಧಪಡಿಸಿಕೊಂಡು ಸ್ಟೌವ್ ಸಮೀಪ ಇಟ್ಟು ಆತುರದಲ್ಲಿ ಮರೆತು ಬಂದಿದ್ದಾಳೆ ಎಂದರು. ಸುತ್ತಲೂ ನೋಡಿ ಮಹಿಳಾ ಭಕ್ತರೋರ್ವರ ಕೈಚೀಲದ ಕಡೆಗೆ ದೃಷ್ಟಿ ಹರಿಸಿದರು. ನಿನ್ನ ಬ್ಯಾಗ್ನಲ್ಲಿ ಸ್ಟೀಲ್ ಡಬ್ಬಿ ಇದೆ, ಅದರಲ್ಲಿ ಕಡಬು ಇದೆ, ನೀನು ಬೇರೆ ಕಡೆ ತಿನ್ನಬಹುದು, ಈಗ ಆ ಮಹಿಳಾ ಗುಮಾಸ್ತೆಯರಿಗೆ ಇದನ್ನು ಕೊಟ್ಟು ಬಾ ಎಂದರು. ಆ ಮಹಿಳೆಗೆ ಆಶ್ಚರ್ಯವಾಯಿತು.
ತಾನು ಕಡುಬು ತಂದಿರುವುದನ್ನು ಆಕೆ ಯಾರಿಗೂ ಹೇಳಿರಲಿಲ್ಲ. ಆಕೆ ಧಾವಿಸಿ ಮಹಿಳಾ ಗುಮಾಸ್ತೆಯರ ಬಳಿ ಹೋಗಿ ವಿಚಾರಿಸಿದಾಗ ಅವರಿಬ್ಬರೂ ತಿಂಡಿ ಡಬ್ಬಿ, ಊಟದ ಡಬ್ಬಿ ತಂದಿರಲಿಲ್ಲ. ಅದಕ್ಕೆ ಗುರುಗಳು ಹೇಳಿದ ಅಂಶವೇ ಕಾರಣವಾಗಿತ್ತು. ಕಡುಬಿನ ಡಬ್ಬಿ ಸ್ವೀಕರಿಸಿದ ಆ ಮಹಿಳಾ ಗುಮಾಸ್ತರು ಅಷ್ಟು ಖಚಿತವಾಗಿ ನಮ್ಮ ವಿಷಯ ಹೇಳಿದ ನಿಮ್ಮ ಗುರುಗಳು ಯಾರು? ನಾವು ಅವರನ್ನು ನೋಡಬೇಕು, ತೋರಿಸಿ ಎಂದು ಗುರುಗಳಿದ್ದ ಸ್ಥಳಕ್ಕೆ ಬಂದು ನೋಡಿದಾಗ ಗುರುಗಳು ಅಲ್ಲಿ ಇರಲೇ ಇಲ್ಲ. ಅಷ್ಟು ಬೇಗ ಹೇಗೆ ಹೊರಹೋದರೋ ಗೊತ್ತಾಗಲೇ ಇಲ್ಲ. ಗುರುಗಳನ್ನು ಮಹಾತಾಯಿ ಎಂದು ಬಣ್ಣಿಸುವ ಕ್ರಮವಿದೆ. ಆ ಮಹಿಳಾ ಗುಮಾಸ್ತರು ಗುರುಗಳನ್ನು ನೋಡಲಿ ಬಿಡಲಿ, ನಮಸ್ಕರಿಸಲಿ ಬಿಡಲಿ, ಅವರಿಬ್ಬರಿಗೂ ಮಧ್ಯಾಹ್ನದ ಕಾಲಕ್ಕೆ ತೊಂದರೆಯಾಗದಂತೆ ಗುರುವರ್ಯರು ವ್ಯವಸ್ಥೆ ಮಾಡಿಬಿಟ್ಟರು. ಭಗವಂತನನ್ನು ಒಲಿಸಿಕೊಳ್ಳಲು ಋಷಿ ಮುನಿಗಳು ಸಾವಿರಾರು ವರ್ಷ ತಪಸ್ಸು ಮಾಡುತ್ತಿದ್ದರು. ಆದರೆ ಗುರು ಭಗವಂತನಿಗೆ ಒಮ್ಮೆ ಶರಣಾದರೆ ಸಾಕು, ಪುಟ್ಟ ಕಂದಮ್ಮನನ್ನು ತಾಯಿಯು ಜೋಪಾನ ಮಾಡುವಂತೆ ಜೋಪಾನ ಮಾಡುತ್ತಾರೆ. ಇದೇ ಗುರುತತ್ವದ ಹಿರಿಮೆ, ಮಹಿಮೆ. ಶ್ರೀ ಗುರುನಾಥರು ಒಮ್ಮೆ ಒಂದು ಸ್ತೋತ್ರದ ಪಠನದ ವಿಚಾರದಲ್ಲಿ ಮಾತನಾಡಿದಾಗ ದಂಪತಿಗಳಿಗೆ ವಿಸ್ಮಯವಾಯಿತು. ಅದೇಕೆ ಈಗ ಹೇಳುವುದನ್ನು ಕೇಳು. ಒಮ್ಮೆ ಕಾಫಿ ತೋಟದ ಯುವ ಮಾಲೀಕರು ಶ್ರೀ ಗುರುನಿವಾಸಕ್ಕೆ ಬಂದರು. ಗುರುಗಳಿಗೆ ನಮಸ್ಕರಿಸಿ ಕುಳಿತರು. ಗುರುವರ್ಯರು ಅವರನ್ನು ದೃಷ್ಟಿಸಿ ನೋಡಿ, ಈ ದಿನ ಏಕೆ ನೀವು ಆದಿತ್ಯ ಹೃದಯ ಹೇಳಿಕೊಂಡಿಲ್ಲ ಎಂದು ಪ್ರಶ್ನಿಸಿದರು. ಆ ಯುವ ಗುರುಭಕ್ತರು ನಿತ್ಯವೂ ಆದಿತ್ಯ ಹೃದಯವನ್ನು ಪಠಿಸುವ ಪದ್ಧತಿ ಇಟ್ಟುಕೊಂಡಿದ್ದರು. ಆ ದಿನ ಶ್ರೀ ಗುರು ದರ್ಶನಕ್ಕೆ ಹೊರಡುವ ತರಾತುರಿಯಲ್ಲಿ ಅದನ್ನು ಪಠಿಸಿರಲಿಲ್ಲ. ಅದೆಲ್ಲವೂ ಶ್ರೀ ಗುರುಗಳಿಗೆ ಗೊತ್ತಾಗಿತ್ತು. ಅವರಿಗೆ ತಿಳಿಯದಿರುವ ವಿಷಯವಾದರೂ ಏನಿದೆ? ನೀವು ದಂಪತಿ ಇಬ್ಬರೂ ನಿತ್ಯವೂ ಆದಿತ್ಯ ಹೃದಯ ಪಠಿಸಬೇಕು, ತಪ್ಪಕೂಡದು ಎಂದರು. ಅದರಂತೆಯೇ ಪತಿ ಪತ್ನಿ ನಡೆದುಕೊಳ್ಳುತ್ತಿದ್ದಾರೆ, ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ. ಯಾವುದಾದರೊಂದು ವಿಧಾನದ ಮೂಲಕ ಅವಧೂತರು ಸಾತ್ವಿಕ ಭಕ್ತರನ್ನು ರಕ್ಷಿಸುತ್ತಾರೆ. ಭಕ್ತರು ತಮ್ಮ ಬಾಳಿಗೆ ಬೆಳಕು ಬೇಕಿದ್ದಲ್ಲಿ ಅವಧೂತರ ಬಗ್ಗೆ ಪೂರ್ಣ ನಂಬಿಕೆಯನ್ನಿಟ್ಟು ಅವರ ಸೂಚನೆಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಅಂತಹ ಗುರುಭಕ್ತಿಗೆ ಅಪಾರ ಫಲವೇ ದೊರಕುವುದು ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದರು. ಎಂಬಲ್ಲಿಗೆ 33ನೇ ಅಧ್ಯಾಯವು ಮುಗಿಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.